ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಲಿಸಿಸ್ಟರ್ ಪಂದ್ಯ ನಡೀತಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಇವತ್ತು ಈ ಒಂದು ಘಟನೆ ನಡೆದಿದೆ, ಈ ಒಂದು ಘಟನೆ ನಡಿಬಾರ್ದಾಗಿತ್ತು ಆದರೆ ನಡೆದಿದೆ. ವಿರಾಟ್ ಕೊಹ್ಲಿ ಅವರು ಆ್ಯಂಗ್ರಿ ಮಾಡ್ಕೊಂಡಿದ್ದಾರೆ ಫ್ಯಾನ್ಸ್ಗೆ, ಪ್ಲಸ್ ಫ್ಯಾನ್ಸ್ಗೆ ಒಂದು ಸ್ವಲ್ಪ ಮಾತುಗಳನ್ನು ಕೂಡ ಹೇಳಿದ್ದಾರೆ ಯಾವ ರೀತಿ ನಡ್ಕೊಬೇಕು ಅಂತ. ಭಾರತ ತಂಡದ ಆಟಗಾರರು ಎಲ್ಲರೂ ಕೂಡ ಪ್ರಾಕ್ಟೀಸ್ ಪಂದ್ಯ ಆಡಲು ರೆಡಿಯಾಗಿದ್ದರು. ಆ ಒಂದು ಟೈಮಲ್ಲಿ ಅಭಿಮಾನಿಗಳು ಕಮಲೇಶ್ ನಾಗರಕೋಟೆ ಅವರಿಗೆ ರೇಗಿಸಿದ್ದಾರೆ, ಅಬ್ಯೂಸ್ ಕೂಡ ಮಾಡಿದ್ದಾರೆ. ಆ ಒಂದು ಟೈಮಲ್ಲಿ ವಿರಾಟ್ ಕೊಹ್ಲಿಗೆ ಈ ಒಂದು ವಿಷಯ ಗೊತ್ತಾಗುತ್ತೆ. ವಿರಾಟ್ ಕೊಹ್ಲಿ ಅವರು ಆಚೆ ಬಂದು ಇಂಡಿಯನ್ ಅಭಿಮಾನಿಗಳಿಗೆ ಹೇಳ್ತಾ ಇರ್ತಾರೆ, ಭಾರತೀಯ ಅಭಿಮಾನಿಗಳಿಗೆ ಹೇಳ್ತಿರ್ತಾರೆ, ಈ ಥರ ಮಾಡೋದು ತಪ್ಪು, ಈ ಥರ ಮಾಡೋಂಗಿಲ್ಲ, ನೀವು ಈ ಥರ ಅಬ್ಯೂಸ್ ಮಾಡೋಂಗಿಲ್ಲ, ಅವರು ಕ್ರಿಕೆಟ್ ಆಡೋಕ್ಕೆ ಬಂದಿರೋದು, ಬೇರೆದಕ್ಕೆ ಬಂದಿಲ್ಲ, ಇಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಬಂದಿಲ್ಲ, ಅವರು ಕ್ರಿಕೆಟ್ ಆಡೋಕ್ಕೆ ಬಂದಿರೋದು, ಯಾಕೆ ನೀವು ಈ ಥರ ಮಾಡ್ತಾ ಇದ್ದೀರಾ ಅಂತ ಆ್ಯಂಗ್ರಿ ಮಾಡ್ಕೊತಾರೆ. ಆದರೆ ಇದೀಗ ಈ ಒಂದು ವಿಡಿಯೋನ ನೋಡಿ ಭಾರತೀಯ ದಿಗ್ಗಜ ಕ್ರಿಕೆಟರ್ಗಳೆಲ್ಲರೂ ಕೂಡ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತಾಡ್ತಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಮಾಡಿರೋದು ಸರಿ, ಅಭಿಮಾನಿಗಳು ಒಂಥರ ಕೆಟ್ಟ ವರ್ತನೆಗಳು ಮಾಡ್ತಾ ಇರ್ತಾರೆ ಸ್ಟೇಡಿಯಮಲ್ಲಿ, ಪ್ಲೇಯರ್ಸ್ಗೆ ರೇಗ್ಸೋದಾಗಿರ್ಬೋದು, ಏನೋ ಒಂದು ಮಾಡ್ತಾ ಇರ್ತಾರೆ. ಆ ಒಂದು ಟೈಮಲ್ಲಿ ವಿರಾಟ್ ಕೊಹ್ಲಿ ಅವರು ಈ ಥರ ಒಂದು ಘಟನೆ ನಡೆದಾಗ ವಿರಾಟ್ ಕೊಹ್ಲಿ ಅವರು ಈ ಥರ ಬಂದು ಫ್ಯಾನ್ಸ್ಗೆ ಕ್ಲಾಸ್ ತಗೊಂಡಿದ್ದಾರೆ, ಖುಷಿಯಾಗುತ್ತೆ. ಮೊದಲು ಕೂಡ ಈ ಥರ ಮಾಡಿದ್ದಾರೆ, ಮೊಹಮ್ಮದ್ ಶಮಿಗೆ ಈ ಥರ ಒಂದು ಆದಾಗ ವಿರಾಟ್ ಕೊಹ್ಲಿಗೆ ನಾವು ಶಭಾಷ್ ಅನ್ನಲೇಬೇಕು. ಈ ಒಂದು ಟೈಮಲ್ಲಿ ನಾವಿದ್ದಾಗೂ ಕೂಡ ನಡೀತಿತ್ತು, ಅವಾಗ ನಾವೇ ಎಲ್ಲ ಸಾಲ್ವ್ ಮಾಡ್ತೀವಿ, ಈ ಸಲ ವಿರಾಟ್ ಕೊಹ್ಲಿ ಇರ್ತಾರೆ ಅವರು ಸಾಲ್ವ್ ಮಾಡ್ತಾರೆ ಅಂತ ಖುಷಿ ಪಡ್ತಾರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.